ಇದೇ ಸಮಯದಲ್ಲಿ ನನ್ನ ಅಪ್ಪು ಸರ್ನ ಸ್ಮರಿಸ್ತೀನಿ, ಬಿಕಾಸ್ ಅವರು ನಮ್ಮ ಚಿತ್ರರಂಗದ ಬಹಳ ದೊಡ್ಡ ಸ್ಟ್ರೆಂತ್. ಧನ್ಯವಾದಗಳು. ಅವರ ಆಶೀರ್ವಾದ, ಅಪ್ಪು ಸರ್ ಆಶೀರ್ವಾದ ಹಾರೈಕೆ ಯಾವಾಗಲೂ ಈ ಚಿತ್ರದ ಮೇಲೆ, ಕನ್ನಡ ಚಿತ್ರರಂಗದ ಮೇಲಿರುತ್ತೆ, ನಮ್ಮ ನಿಮ್ಮಂಥವ್ರ ಮೇಲೂ ಇರುತ್ತೆ ಅಂತ ನಂಬಿರ್ತೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ನನಗೆ ಅಷ್ಟು ಮಾತಾಡೋಕೆ ಬರಲ್ಲ, ಒಂದೇ ಮಾತಲ್ಲೇನು ಸುಮಾರಾಗಿ ಹೇಳಿದ್ದೀನಿ. ಧನ್ಯವಾದ. ಒಳ್ಳೆ ಹುಡುಗನಿಂದ ಒಳ್ಳೊಳ್ಳೆ ಮಾತುಗಳು ಬಂದಿದೆ, ನಿಜಕ್ಕೂ ಖುಷಿ ಆಯಿತು. ಖಂಡಿತ ನಮ್ಮ ಪ್ರಥಮ್ ಸರ್ ಹೇಳಿದ ಹಾಗೆ ನಾಳೆ ಬ್ರೇಕಿಂಗ್ ನ್ಯೂಸಲ್ಲಿ ಐಟಿ ರೇಡ್ ಆಗಬೇಕು, ನಮ್ಮ ಪ್ರೊಡ್ಯೂಸರ್ಸ್ ಮನೆ ಅಷ್ಟು ಹಣ ತುಂಬಿ ತುಳುಕಬೇಕು. ದಯವಿಟ್ಟು ನೀವೆಲ್ಲರೂ ನೋಡಿ. ನಾಳೆನೇ ಆಗಲ್ಲ, ಒಂದು 15 ದಿನ ಇಟ್ಟಾಗಿ ಫಸ್ಟ್ ದುಡ್ಡು ತುಂಬ್ಕೊಳ್ಳಿ ಅವ್ರಿಗೆ. ಸುಮ್ಮನಿರಿ, ನಾಳೆನೇ ಅಂದರೆ ಪಾಪ ಪ್ರಮೋಷನ್ಸ್ ನಿಲ್ಲಿಸ್ಬಿಡ್ತಾರೆ. ನೀವು ಈ ಥರ ರಾಂಗ್ ಇನ್ಫಾರ್ಮೇಶನ್ ಕೊಡಬೇಡಿ ಕ್ಯಾಮ್ರಾ ಮುಂದೆ. ಹೇಳಿದ್ರೆ ಒಂದೇ ದಿನಕ್ಕೆ ಹೇಳಿದ್ರೆ ನಾಳೆಯಿಂದ ಅವ್ರು ಪ್ರಮೋಷನ್ಸ್ ನಿಲ್ಲಿಸ್ಬಿಡಲ್ವಾ? ಹಿಂಗ ನಾಳೆ ನೀವು ನಾಳೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ್ದು ನನ್ನ ಹತ್ರ, ನೀವು ನಾಳೆ ಬ್ರೇಕಿಂಗ್ ನ್ಯೂಸ್ 15 ದಿನ ಆದ್ಮೇಲೆ. 15 ದಿನ ಆದ್ಮೇಲೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.